ಸಂಘಟಕರವತಿಯಿಂದ ಒಂದು ಸಣ್ಣ ಸ್ಮರಣಿಕೆ ಕಾರ್ಯಕ್ರಮದ ಪ್ರಮುಖ ಸಂಘಟಕರಲ್ಲಿ ಓರ್ವರಾಗಿರುವ ಯಂಶ ಇದನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗ ನಮ್ಮೊಂದಿಗೆ ರೊನಾಲ್ಡ್ ಸರ್ ಅವರು. ನಾನು ಅಬೂಬಕರ್ ಸಿದ್ದಿಕ್ಕನ್ನು ನೋಡೋದು 20 ವರ್ಷಗಳ ನಂತರ. ನಾನು ಒಳಗೆ ಬರುವಾಗ ಆ್ಯಕ್ಚುಲಿ ಹುಡುಕಿದೆ ಎಲ್ಲಿದ್ದಾರೆ ಅಂತ, ಪರಿಚಯ ಸಿಗಲಿಲ್ಲ. ಅವರೇ ಮಾತಾಡಿದ್ರೆ ಗೊತ್ತಾಯ್ತು ಅವರೇ ಅಂತ. ನಾನು ಆಗಲೇ 3-4 ವಿಷಯ ಹೇಳಬೇಕಂತಿದ್ದೆ, ಮತ್ತು ಹೇಳೋದ ಬೇಡ ಅಂತ ಒಂದು ಜಿಜ್ಞಾಸೆ ಇತ್ತು. ಈಗ ಸಹ ಹೇಳಬೇಕಾ ಬೇಡವಾ ಅಂತ ಒಂದು ಜಿಜ್ಞಾಸೆ ಉಂಟು. ಆದರೂ ನಾನು ಹೇಳದಿದ್ದರೆ ಇನ್ನು ಅವಕಾಶ ಸಿಗಲಿಕ್ಕಿಲ್ಲ ಅಂತ ಹೇಳ್ತೇನೆ. ನಾನು ಒಂದು ವಿಷಯ ಅವರನ್ನು ನೆನಪಿಟ್ಟದ್ದು, ಯಾಕಂದರೆ ನಾನು ಆಗಲೇ ಒಂದು ಹೇಳಿದೆ, ಅದನ್ನು ನೀವು ಎಷ್ಟು ಜನ ಗಮನಿಸಿದ್ದೀರಿ ಗೊತ್ತಿಲ್ಲ. ಅವರು ಇಡೀ ವರ್ಷ ಒಂದೇ ಶರ್ಟನ್ನು ಹಾಕಿ ಬಂದದ್ದು. ಹೌದು, ನನಗೆ ತುಂಬ ಸಲ ಅವರಿಗೆ ಒಂದು ಏನಾದರೂ ಕೊಡಬೇಕಂತ ಇತ್ತು. ಆದರೆ ನಾನು ಕೊಟ್ಟರೆ ಅವರ ಸ್ವಾಭಿಮಾನಕ್ಕೆ ಏನಾದರೂ ಪೆಟ್ಟಾಗಬಹುದಾ ಅಂತ ಆ ಒಂದು ತುಂಬ ವರ್ಷ ನಂತರ ನನಗೆ ಕಾಡಿದೆ. ಏನು ಮಾಡ್ಬೇಕು ಗೊತ್ತಿಲ್ಲ. ನನಗೆ ಅದೊಂದು ಸರಿ ನೆನಪೊಂಡವರು ಪ್ರತಿ ದಿವಸ ಅದೇ ಶರ್ಟನ್ನು ಹಾಕಿ ಬರ್ತಿದ್ರು ಇಡೀ ವರ್ಷ. ಆ ಒಂದು ವಿಷಯ ನನಗೆ ಹೇಳಬೇಕಾ ಗೊತ್ತಿಲ್ಲ, ಆದರೆ ಹೇಳಬೇಕಂತ ಅನಿಸೋದಕ್ಕೆ ಹೇಳಿದೆ ಒಂದು ವಿಷಯ. ಆನಂತರ ನನಗೊಂದು ಅವರು ಎಮ್ ಎ ಮಾಡಬೇಕಂತ ತುಂಬ ಆಸೆ ಇತ್ತು, ಯಾಕೆಂದರೆ ತುಂಬ ಒಳ್ಳೆ ಸ್ಟೂಡೆಂಟ್ ಆಗಿದ್ದರು ಅವರು. ಮತ್ತು ಅವರ ತಂದೆ ಬಗ್ಗೆ ಹೇಳಿದರು, ಅದು ಈಗ ಗೊತ್ತಾಯ್ತು ನನಗೆ. ಇಡೀ 3 ವರ್ಷ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿಯಲ್ಲಿ ಅವರಷ್ಟು ಸುಂದರ ಅಕ್ಷರ ಬರೆಯೋರು ಯಾರು ಇರಲಿಲ್ಲ. ತುಂಬ ಚಂದ ಅಕ್ಷರ ಅವರದ್ದು, ಪ್ರಿಂಟ್ ಥರ ಅಕ್ಷರ. ಅದು ಒಂದು ನನಗೆ ನೆನಪಿರುತ್ತೆ ಎರಡನೇದ್ದು. ಮೂರನೇದ್ದು, ನಾನು ಧ್ವನಿ ಅಂತ ಒಂದು ಪತ್ರಿಕೆ ಶುರು ಮಾಡಿದ್ದೆ. ಅದಕ್ಕೆ ತುಂಬ ಜನರನ್ನು ಆರ್ಟಿಕಲ್ ಕೇಳ್ತಿದ್ದೆ ಕೊಡಿ ಅಂತ. ಕೇಳದೆ ಕೊಡದವರು ಒಬ್ಬರು ಮಾತ್ರ, ಅವರು ಅಬೂಬಕರ್ ಅವರು. ಮತ್ತು ಅವರ ಫಸ್ಟ್ ಧ್ವನಿಯ, ಈಗ 20 ವರ್ಷ ಆಯ್ತು ಆ ಪತ್ರಿಕೆಗೆ, ಈಗ ಸಹ ಉಂಟು ಅದು ಪತ್ರಿಕೆ, ಎಲೋಶಿಯಸಲ್ಲಿ ಉಂಟು, ಜರ್ನಲಿಸಮ್ ಡಿಪಾರ್ಟ್ಮೆಂಟಲ್ಲಿ. ಆ ಪತ್ರಿಕೆಯ ಫಸ್ಟ್ ಕಾಪಿಯಲ್ಲಿ ಅವ್ರದ್ದು ಆರ್ಟಿಕಲ್ ಉಂಟು. ಅದು ನಾನು, ನನಗೆ ಟೈಮ್ ಇರಲಿಲ್ಲ, ಇವತ್ತು ಹುಡುಕಿ ತರಬೇಕಂತಿದ್ದೆ. ನನಗೆ ಇವತ್ತು ಬೆಂಗಳೂರಿಂದ ಬಂದೆ ಅಷ್ಟೇ, ನನಗೆ ಸಿಗಲಿಲ್ಲ, ಸಿಕ್ಕಿದ್ರೆ ತರಬೇಕಂತಿದ್ದೆ. ಅವರ ಫಸ್ಟ್ ಮತ್ತು ಒಟ್ಟು 8 ಏನೋ ಕಾಪಿ ಬಂದು, ಬಹುಶಃ ಎಲ್ಲ 8 ನಾನಿದ್ದಾಗ ಅಲ್ಲಿ ಆ ಎಲ್ಲ ಸಂಚಿಕೆಗಳಲ್ಲಿ ಅವ್ರದ್ದು ಆರ್ಟಿಕಲ್ ಉಂಟು, ತುಂಬ ಚಂದವಾಗಿ ಬರೆದಿದ್ದಾರೆ. ನಾನು ಸಿಕ್ಕಿದ್ರೆ ಬಹುಶಃ ಅವನನ್ನು ಕೊಡ್ತೇನೆ. ಇದು ಅಬೂಬಕರ್ ಬಗ್ಗೆ ನನಗೆ ಹೇಳಿಕೆ ಇರುವಂಥದ್ದು. ಇನ್ನೊಂದು ನಡುವೆ ಒಂದು ವಿಷಯ ಬಂದು, ಯಾಕೆ ಬರೀಬಾರ್ದಂತ ನಿಮ್ಮ ಗಮನಕ್ಕೆ, ಕರಾವಳಿ ಅಂತ ಒಂದು ಮ್ಯಾಗಝಿನ್ ಉಂಟು ಪ್ರಜಾವಾಣಿದು, ಅದಕ್ಕೆ ಯಾರೂ ಬರೀಬೋದು. ಬಹುಶಃ ನಿಮ್ಮಲ್ಲಿಂದ ಬರೆದ್ರೆ ಖಂಡಿತ ಅದು ಪ್ರಕಟ ಆಗ್ತದೆ. ಇಷ್ಟು ಹೇಳಿ ನಾನು ಇಲ್ಲಿ ನಿಲ್ಲಿಸ್ತೇನೆ. ಅಬೂಬಕರ್ ಅವರು ಇನ್ನೂ ಮುಂದೆ ತುಂಬ, ಈಗಲೇ ಬಹುಶಃ ತುಂಬ ಅವರ ವ್ಯಾಪ್ತಿ ಹರಡಿದೆ ಕರ್ನಾಟಕದಲ್ಲಿ, ಇನ್ನೂ ದೇಶಕ್ಕೆ ಹರಡಲಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ.